ಅವ್ರ ಕೆಲಸ ಆಗಿದೆಯೋ ಇಲ್ಲೋ ಅಂತೇಳಿ ನೈಜತೆ ನೋಡ್ರಪ್ಪ ಅಂತ ಹೇಳಿದ್ವಿ. ಯಾಕೆ ಅಷ್ಟು ಅರ್ಜೆಂಟು? 4 ವರ್ಷ ತಡೆದಿದ್ದೀರಿ, 5 ವರ್ಷ ತಡೆದಿದ್ದೀರಿ, ಇಷ್ಟು ಅರ್ಜೆಂಟು? ಸೊ ನಾನು ಪಾಪ ಕಾಂಟ್ರಾಕ್ಟ್ಗಳು ನಾನು ಕೇಳಲ್ಲ, ಯಾಕೆಂದರೆ ಕಾಂಟ್ರಾಕ್ಟ್ಗಳು ಯಾರೇ ಯಶಸ್ಸು ಕೊಟ್ಟವ್ರೆ ಏನು ಕೊಟ್ಟವ್ರೆ ಅಂತ ಈಗ ನಾನು ಚರ್ಚೆ ಮಾಡೋಕ್ಕೋಗೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಾನು ನೀವು ಬೊಮ್ಮಯ್ಯವರಲ್ಲಿ, ಅಶೋಕ್ ಅವರಲ್ಲಿ, ಯಾಕೆ ನೀವು ಬಿಲ್ಲನ್ನು ಕೊಡಲಿಲ್ಲ? ನಿಮ್ಗೇನು ಸ್ಟಾಪ್ ಆಗಿತ್ತು? ನಿಮ್ಮ ಹತ್ರ ದುಡ್ಡಿರಲಿಲ್ವಾ? ಇದ ಕೆಲಸ ಸರಿ ಇರಲಿಲ್ವಾ? ಏನಿರಲಿಲ್ಲ ಅಂತ ಫಸ್ಟ್ ಅವ್ರು ಉತ್ತರ ಕೊಡ್ಲಿಕ್ಕೆ, ಕಾಂಟ್ರಾಕ್ಟ್ಸ್ಗಳು ಉತ್ತರ ಕೊಡೋದು. ಆಮೇಲೆ ನೆಕ್ಸ್ಟ್ ಪಾಯಿಂಟು, ಎರಡನೇದು 10-15% ಅಂತ ಹೇಳ್ತಾ ಇದ್ದಾರೆ. 10-15% ಯಾರು ಕೇಳಿದ್ರು? ಡಿ ಕೆ ಶಿವಕುಮಾರ್ ಕೇಳಿದ್ನಾ? ಸಿದ್ದರಾಮಯ್ಯನವ್ರು ಕೇಳಿದ್ರಾ? ಇಲ್ಲ ಯಾವ್ದಾದ್ರು MLA ಕೇಳಿದ್ರಾ? ಯಾವ್ದಾದ್ರು ಮಂತ್ರಿ ಕೇಳಿದ್ರಾ? ಯಾವ ಅಧಿಕಾರಿ ಕೇಳಿದ್ರು? ಫಸ್ಟ್ ಅದು ಹೇಳಿ, ಯಾರು ಕೇಳಿದ್ರೆ ಹೇಳಿ. ನಾನೇನಾದ್ರು ಕೇಳಿದ್ರೆ ಐ ಆಮ್ ಟೆಲಿಂಗ್ ಯು, ಇವತ್ತೇ ಈ ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡ್ತೀನಿ. ಒಮ್ಮೆ ಮಾಡ್ತಾರ ಇಲ್ಲಾಂದ್ರೆ ಅವನು ಅಶೋಕ ಮಾತಾಡ್ತಿದ್ರು ಮಾತಾಡ್ತಾರ? ನಾನೇನೋ ಅವರ ಸ್ಥಾನಕ್ಕೆ, ಅವ್ರ ಹಿಡಿತಕ್ಕೆ ಎಷ್ಟು ಗೌರವ ಕೊಡಬೇಕು ಕೊಡ್ತೀವಿ, ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಇಟ್. ಬೊಮ್ಮಯ್ಯವರು ಏನೋ ಒಂದು ರೀತಿ ಹೇಳಿದ್ದಾರೆ, ಅಶೋಕ ಏನು ಮಾತಾಡಿದ್ದಾರೆ ಅಂತ ಗೊತ್ತಿದೆ, ನನಗೆ ಗೊತ್ತಿದೆ. ನನಗೆ ಆದಂಥ ವ್ಯಕ್ತಿತ್ವ ಇದೆ. ಪಾಪ ಒಂದು 1,00,000 ಚಿಲ್ಲರೆ ಸೋತ್ಬಿಟ್ಟು, 1,00,000 ಸೋತಿ ಡೆಪಾಸಿಟ್ ಕಳ್ಕೊಂಡು ಇಲ್ಲಿ ಮರ್ಯಾದೆ ಇನ್ನೇನು ಬೇಕು?